ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಸೂರ್ಯಗ್ರಹಣದ ಬಗ್ಗೆ ಮೊನ್ನೆ ಯಾವಾಗ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ ತುಂಬ ಜನರಿಗೆ ಆ ಟೈಮಿಂಗ್ಸ್ ಬಗ್ಗೆ ಬಂದು ತುಂಬಾ ಡೌಟ್ ಇದೆ ಸೊ ನನಗೂ ಡೌಟ್ ಇತ್ತು ನಾನು ಕೂಡ ತುಂಬಾ ಸರ್ಚ್ ಮಾಡಿ ಎಲ್ಲನೂ ವಿಚಾರಿಸಿದೆ ನೀವು ಬಂದು ಟೈಮಿಂಗ್ಸ್ ತಪ್ಪು ತಪ್ಪೇಳಿದ್ರೇನೋ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಿರಿ ನಾನು ಹೇಳಿದಂಥ ಎಕ್ಸಾಕ್ಟ್ ಟೈಮ್ ಬಂದು ಏಪ್ರಿಲ್ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಸ್ಟಾರ್ಟಾಗಿ ನೆಕ್ಸ್ಟ್ ಡೇ ಬೆಳಗ್ಗಿನ ಜಾವ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಗಿಯುತ್ತೆ ಅಂತ ಹೇಳಿದ್ದೆ ಇದು ಬಂದು ಕೆಲವರ ಪ್ರಕಾರ ಕೆಲವು ರೀಜನ್ಸ್ ಪ್ರಕಾರ ಇದು ಬಂದು ಟೈಮಿಂಗ್ಸ್ ಡಿಫ್ರೆಂಟ್ ಆಗಿದೆ ಬಟ್ ಇದು ತುಂಬ ಜನ ನಂಬುವಂಥದ್ದು ಈ ಟೈಮಿಂಗ್ಸು ಆದರೆ ಹೇಳಬೇಕು ಅಂದರೆ ಇದು ನಮ್ಮ ಇಂಡಿಯಾಗೆ ಗೋಚರ ಇಲ್ಲ ನಾಜಾ ಬಿಟ್ಟಿರುವಂತಹ ಡೇಟ್ ಆ್ಯಂಡ್ ಟೈಮ್ ಪ್ರಕಾರ ಈ ಟೈಮ್ ಬಂದು ತುಂಬಾ ಕರೆಕ್ಟು ಅಂತ ಹೇಳಿದ್ದಾರೆ ಸೊ ಅದು ಕೆಲವರ ಪದ್ಧತಿಯಲ್ಲಿ ನಂಬುವಂಥದ್ದು ಸೊ ನೀವು ಅದನ್ನು ರಾಂಗ್ ಅಂತ ಅನ್ಕೋಬೇಡಿ ಬಟ್ ಎಕ್ಸಾಕ್ಟ್ ಟೈಮು ಸೈನ್ ಿಫಿಕ್ ಆಗಿ ಟೈಮಿಂಗ್ಸ್ ಬಂದು ಏಪ್ರಿಲ್ ಎಂಟನೇ ತಾರೀಕು ಡೇಟಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಆದರೆ ನೈಟ್ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಏಪ್ರಿಲ್ ಒಂಬತ್ತನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇದು ಮುಗಿತಾ ಇದೆ ಸೊ ಇದು ಇಂಡಿಯಾ ಗೋಚರ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಇದು ಗೋಚರ ಇರೋದು ನಾರ್ತ್ ಅಮೇರಿಕಾ ಯುನೈಟೆಡ್ ಸ್ಟೇಟ್ಸು ಕೆನಡಾ ಮೆಕ್ಸಿಕೋ ವಿದೇಶಗಳಲ್ಲಿ ಇದು ಗೋಚರ ಇರುವಂಥದ್ದು ನಮ್ಮ ಇಂಡಿಯಾಗೆ ಇಲ್ಲ ಇದು ಸೊ ಎಕ್ ಎಕ್ಸಾಕ್ಟ್ ಟೈಮಿಂಗ್ಸ್ ಬಂದು ಇದೇ ಆ ಟೈಮಿಂಗ್ಸನ್ನು ಕೆಲವರು ಇಂಡಿಯಾದಲ್ಲಿ ನಂಬ್ತಿದ್ದಾರೆ ಬಟ್ ಅದು ಇಂಡಿಯಾ ಗೋಚರ ಇದ್ದಿದ್ರೆ ಇದು ಗೋಚರ ಇಲ್ಲ ಹಾಗಾಗಿ ರಾತ್ರಿ ಇದು ಸ್ಟಾರ್ಟ್ ಆಗಿ ಬೆಳಗಿನ ಜಾವಕ್ಕೆ ಮುಗಿಯುತ್ತೆ ಇದು ನಮ್ಮ ಇಂಡಿಯಾ ಗೋಚರ ಇಲ್ಲ ಆದ್ರೂ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ಲಾಗೆ ಮಾಹಿತಿ ಕೊಡ್ತೀನಿ ಟೇಕ್ ಕೇರ್ ಬಾಯ್